ದಿನಂ ಪ್ರತಿ ವೇದಸಾರ 52 ಮಹಾಭಾರತ 13ನೆಯ ದಿನದ ಯುದ್ಧ ಇತ್ತ ಅರ್ಜುನ ಶ್ರೀಕೃಷ್ಣ ಇಬ್ಬರು ವಿರಾಟ ರಾಜ್ಯದ ರಕ್ಷಣೆಗೋಸ್ಕರ ಯುದ್ಧಕ್ಕೆ ಹೋಗಿದ್ದಾರೆ ಇಲ್ಲಿ ಅಭಿಮನ್ಯುವನ್ನು ಇವರು ಕುತಂತ್ರದಿಂದ ಚಕ್ರವ್ಯೂಹ ಯುದ್ಧದಲ್ಲಿ ಸಾಯಿಸಿದ್ದಾರೆ ಈ ವಿಷಯ ಇನ್ನೂ ಅರ್ಜುನನಿಗೆ ಗೊತ್ತಿಲ್ಲ ಸೊ ಆಗ ಧೃತರಾಷ್ಟ್ರ ಕೌರವರ ಶಿಬಿರದಲ್ಲಿ ಸಂಜಯನೊಡನೆ ಹೇಳ್ತಾನೆ ಸಂಜಯ ನನ್ನ ಮಕ್ಕಳು ಹಾಗೂ ನನ್ನ ಮೊಮ್ಮಕ್ಕಳನ್ನು ನೆನೆಸಿಕೊಂಡರೆ ನನಗೆ ನಾಚಿಕೆಯಾಗುತ್ತಿದೆ ಅವರು ಇಂದು ಯಾವುದೇ ಧರ್ಮವಿಲ್ಲದೆ ಅಧರ್ಮ ಯುದ್ಧ ಮಾಡಿದ್ದಾರೆ ಆ ಅರ್ಜುನನ ಮಗು ನಮ್ಮ ಮೊಮ್ಮಗ ಅಭಿಮನ್ಯು ಪ್ರಖ್ಯಾತರಾದ ದ್ರೋಣಾಚಾರ್ಯ ಕರ್ಣ ದುರ್ಯೋಧನ ದುಶ್ಯಾಸನ ಅಶ್ವತ್ಥಾಮ ಕೃತವರ್ಮನ್ ಕೃಪಾಚಾರ್ಯ ಮತ್ತು ಇತರ ಪ್ರಬಲ ಯೋಧರನ್ನು ಹಾಗೂ ರಾಜರನ್ನು ಏಕಾಂಗಿಯಾಗಿ ವಿರೋಧಿಸುತ್ತಾ ಚಕ್ರವ್ಯೂಹವನ್ನು ಭೇದಿಸಿದ್ದಾನೆ ಆ ಅಭಿಮನ್ಯು ನಿಜಕ್ಕೂ ವೀರ ಸಂಜಯ ನನ್ನ ಮೊಮ್ಮಗನನ್ನು ನೆನೆಸಿಕೊಂಡರೆ ನನಗೆ ಹೆಮ್ಮೆ ಎನಿಸುತ್ತದೆ ಆದರೆ ಇವರು ಅಂಥ ಮಗುವನ್ನು ಸಾಯಿಸಿರುವುದು ನನಗೆ ತಾಳಲಾರದಷ್ಟು ಸಂಕಟವಾಗುತ್ತಿದೆ ಸಂಜಯ ಅಂಥೇಳಿ ದುಃಖ ಪಡ್ತಾ ಹೇಳ್ತಾನೆ ಧೃತರಾಷ್ಟ್ರ ಆಗ ಗಾಂಧಾರಿ ನನ್ನನ್ನು ಕ್ಷಮಿಸು ಪ್ರಭು ನಾನು ಮೃಗಗಳಿಗೆ ಜನ್ಮ ನೀಡಿದ್ದೇನೆ ಅಂತಹ ಮುದ್ದು ಮುಖದ ಕಂದನನ್ನು ಕೊಲ್ಲಲು ಅವರಿಗೆ ಮನಸ್ಸಾದರೂ ಹೇಗೆ ಬಂತೆಂದು ನನಗೆ ಅರ್ಥವಾಗುತ್ತಿಲ್ಲ ಖಂಡಿತವಾಗಿಯೂ ಆ ನನ್ನ ಮಕ್ಕಳು ಹಾಗೆಯೇ ಸೈನ್ಯ ಎಲ್ಲವೂ ಅರ್ಜುನ ಮತ್ತು ಭೀಮನ ಕೈಯಲ್ಲಿ ಸಾವು ನಿಶ್ಚಯವಾಗಿದೆ ಅಭಿಮನ್ಯುವಿನ ಹತ್ಯಾಕಾಂಡ ಪಾಂಡವರನ್ನು ಕೆರಳಿಸುತ್ತದೆ ಹೀಗಾಗಿ ಅವರ ಕಿಡಿಯಿಂದ ನಮ್ಮ ಸೈನ್ಯ ನಮ್ಮ ಮಕ್ಕಳು ಎಲ್ಲರೂ ಸುಟ್ಟು ಬೂದಿಯಾಗುತ್ತಾರೆ ಅಂತ ಹೇಳಿ ಗಾಂಧಾರಿ ಹೇಳ್ತಾಳೆ ಆಗ ಧೃತರಾಷ್ಟ್ರ ಸಂಜಯ ಪಾಂಡವರ ಶಿಬಿರದಲ್ಲಿ ಏನಾಗುತ್ತದೆಂದು ಹೇಳು ಅರ್ಜುನ ಶಿಬಿರಕ್ಕೆ ಹಿಂದಿರುಗಿದಾನೆ ಅಯ್ಯೋ ದೇವರೇ ಅಭಿಮನ್ಯುವಿನ ಸಾವಿನ ಬಗ್ಗೆ ಅರ್ಜುನ ಮತ್ತು ಕೃಷ್ಣನಿಗೆ ತಿಳಿದರೆ ಮುಂದೇನು ಗತಿ ಏನಾಗುತ್ತದೆ ಎಂದು ನನಗೆ ಊಹಿಸಲು ಸಾಧ್ಯವಿಲ್ಲ ಅಂಥೇಳಿ ಅತ್ಯಂತ ಗಾಬರಿ ಆತಂಕದಿಂದ ಹೇಳ್ತಾನೆ ಧೃತರಾಷ್ಟ್ರ ಆಗ ಸಂಜಯ ಪ್ರಭುಗಳೇ ಪಾಂಡವರು ಇನ್ನೂ ರಕ್ಷಾ ಕವಚಗಳನ್ನು ತೆಗೆದಿಲ್ಲ ಪಾಂಡವರ ಯೋಧರು ಚುಚ್ಚಿದ ಬಾಣಗಳನ್ನು ತೆಗೆದಿಲ್ಲ ರಕ್ತ ಸುರಿಯುತ್ತಿದೆ ಎಲ್ಲರೂ ಕೂಡ ಅಭಿಮನ್ಯುವಿನ ದೇಹದ ಸುತ್ತಲೂ ನಿಂತು ಕಣ್ಣೀರು ಸುರಿಸುತ್ತಿದ್ದಾರೆ ಪ್ರಭು ಪಾಂಡವರು ಉಪಪಾಂಡವರು ರಾಣಿ ದ್ರೌಪದಿ ಸುಭದ್ರೆ ಕುಂತಿ ಉತ್ತರೆ ಎಲ್ಲರೂ ಬಂದು ಒಂದಿಂಚು ಕದಲದೆ ಕಣ್ಣೀರು ಸುರಿಸುತ್ತಿದ್ದಾರೆ ಪ್ರಭು ಅಷ್ಟರಲ್ಲಿ ಧರ್ಮರಾಜ ಅಲ್ಲಿ ಅಭಿಮನ್ಯುವನ್ನು ನೋಡಿ ಹೇಳ್ತಾನೆ ಕುಮಾರ ಅಭಿಮನ್ಯು ನಿನ್ನನ್ನು ರಕ್ಷಿಸಲಾರದ ದೊಡ್ಡಪ್ಪ ನಾನು ಸುಮ್ಮನೆ ದೊಡ್ಡಪ್ಪನಾಗಿದ್ದೇನೆ ಅಷ್ಟೇ ನಿನ್ನನ್ನು ಸಾಯಿಸುವಾಗ ನನ್ನ ಕಣ್ಣೆದುರಿಗೆಯೇ ನಿನ್ನನ್ನು ಕೊಲ್ಲುತ್ತಿದ್ದರೂ ನಾನು ಅಸಹಾಯಕನಾಗಿದ್ದೆ ಏನು ಪುತ್ರ ಅಭಿಮನ್ಯು ನನ್ನ ಸಂಕಟ ಏಳ ತೀರದು ನನಗೆ ಈ ರಾಜ್ಯವೂ ಬೇಡ ಈ ಸಿಂಹಾಸನವೂ ಬೇಡ ಈ ಯುದ್ಧವೂ ಬೇಡ ನಿನ್ನಂತಹ ಶ್ರೇಷ್ಠ ಪುತ್ರನನ್ನು ಕಳೆದು ನಾವೇಕೆ ಯುದ್ಧ ಮಾಡಬೇಕು ಅಂತೇಳಿ ದುಃಖಿಸ್ತಾ ಇರ್ತಾನೆ ಧರ್ಮರಾಜ ಆಗ ವಿರಾಟ ರಾಜ್ಯವನ್ನು ಗೆದ್ದು ಅರ್ಜುನ ಮತ್ತು ಶ್ರೀಕೃಷ್ಣ ಬರ್ತಾ ಇರ್ತಾರೆ ಆಗ ಕೃಷ್ಣನೊಡನೆ ಅರ್ಜುನ ಹೇಳ್ತಾನೆ ಕೃಷ್ಣ ನನಗೇಕೋ ಇಂದು ನನ್ನ ಮನಸ್ಸು ತಳಮಳಗೊಳ್ಳುತ್ತಿದೆ ಏನೆಂದು ಅರ್ಥವಾಗುತ್ತಿಲ್ಲ ನನ್ನ ಕೈಗಳು ನಡುಗುತ್ತಿವೆ ಕಾಲುಗಳು ಮುಂದೆ ಹೆಜ್ಜೆ ಇಡಲು ಆಗುತ್ತಿಲ್ಲ ನನಗನಿಸುತ್ತಿದೆ ಏನೋ ತೊಂದರೆ ಆಗಿದೆ ಎಂದು ಏನು ಹೇಳು ಕೃಷ್ಣ ನನ್ನ ಸಹೋದರರೆಲ್ಲ ಕ್ಷೇಮವಾಗಿದ್ದಾರೆ ತಾನೇ ಹೌದು ಕ್ಷೇಮವಾಗಿದ್ದಾರೆ ಅಂತ ಹೇಳ್ತಾನೆ ಕೃಷ್ಣ ಅಲ್ಲಿಂದ ಶಿಬಿರಕ್ಕೆ ಬರ್ತಾರೆ ಶಿಬಿರದಲ್ಲಿ ಯಾರೂ ಇರೋದಿಲ್ಲ ಇದನ್ನು ನೋಡಿ ಕೃಷ್ಣ ಶಿಬಿರದಲ್ಲಿ ಯಾರೂ ಇಲ್ಲ ಅಂದ ಮೇಲೆ ದುರ್ಪದನೋ ಅಥವಾ ದುಷ್ಟದುಮ್ಮನನ್ನೋ ಅಥವಾ ನನ್ನ ಸಹೋದರನನ್ನು ಯಾರಾದರೂ ಅಥವಾ ನನ್ನ ಮಗನನ್ನು ಏನಾದರೂ ತೊಂದರೆ ಕೊಟ್ಟಿರಬಹುದು ಆ ಕುತಂತ್ರಿ ಕೌರವರು ಹೇಳು ಕೃಷ್ಣ
ಅಂತ ಹೇಳ್ತಾರೆ. ಆಗ ಕೃಷ್ಣ ಸುಮ್ಮನಾಗ್ತಾನೆ. ಅಲ್ಲಿಂದ ಮುಂದೆ ನೋಡಿದ್ರೆ ದೂರದ ಯುದ್ಧ ಭೂಮಿಯಲ್ಲಿ ಎಲ್ಲರೂ ಗುಂಪುಗೂಡಿರ್ತಾರೆ, ಎಲ್ಲ ಸೈನ್ಯ ಇರುತ್ತೆ. ಅಲ್ಲಿಗೆ ಓಡೋಡಿ ಹೋಗ್ತಾರೆ. ಕೃಷ್ಣ ಹೋಗ್ತಾನೆ, ಅರ್ಜುನ ಹೋಗ್ತಾನೆ, ಎಲ್ಲ ಸಹೋದರರನ್ನು ನೋಡ್ತಾರೆ, ಏನು ಗುಂಪು ಕೂಡಿದಿರಲ್ಲ ಅಂತ. ಅಲ್ಲಿ ನೋಡಿದಾಗ ಅಲ್ಲಿ ನಿರ್ಜೀವವಾಗಿ ಬಿದ್ದಿರತಕ್ಕಂಥ ತನ್ನ ಮುದ್ದಿನ ಅಭಿಮನ್ಯನ್ನು ನೋಡಿ ಬಾಚಿ ತಪ್ಪಿಕೋತಾನೆ ಅರ್ಜುನ. ಅಯ್ಯೋ, ಏನನ್ನೂ ಕಾಣದ ಪಾಪಿ ನೀನು, ನಿನ್ನನ್ನು ಕೊಲ್ಲಲು ಅವರ ಹೇಗೆ ಕೈಗಳು ಬಂತು, ಎಂಥ ಕುತಂತ್ರದಿಂದ ನಿನ್ನ ಸಾಯಿಸಿದರು. ಇತ್ಲಾಗ ನೋಡ್ತಾನೆ ಸಹೋದರರ ಕಡೆ, ಅಣ್ಣ ಧರ್ಮರಾಜವ್ರ ಕಡೆಯೆಲ್ಲ, ನೀವು ಅತ್ಯಂತ ಪ್ರಬಲರು ಅಂತ ಹೇಳಿ ನಾನು ನಿಮ್ಮನ್ನು ಹೇಳಿಬಿಟ್ಟು ನಿಮ್ಮ ಮಗನ ಉಸ್ತುವಾರಿಗೆ ಕಳಿಸಿದೆ, ಆದರೆ ನೀವು ಅವನನ್ನು ರಕ್ಷಣೆ ಮಾಡದಷ್ಟು ಅಸಮರ್ಥರಾದಿರಾ. ಒಂದು ವೇಳೆ ನಿಮ್ಮ ಕೈಲಿ ಆಗೋದಿಲ್ಲ ಅಂದಿದ್ದರೆ ನಾನು ನನ್ನ ಜೊತೆಗೆ ವಿರಾಟ ರಾಜ್ಯದ ಯುದ್ಧಕ್ಕೆ ಕರ್ಕೊಂಡು ಹೋಗ್ತಿದ್ದೆ ನನ್ನ ಮಗ ಅಭಿಮನ್ಯುನ. ಆದರೆ ಈಗ ಬರುವಷ್ಟೊತ್ತಿಗಿಂತ ಅನಾಹುತ ಮಾಡಿದ್ದೀರಿ. ನೀವೇನು ಪುರುಷರ ವೀರರ ಏನು ನೀವು ಅಂಥೇಳಿ ಭೀಮನಿಗೆಲ್ಲ ಹೇಳ್ತಾರೆ. ಆಗ ಧರ್ಮರಾಜ ದುಃಖಿಸುತ್ತ, ಅರ್ಜುನ ನಾನು ಎಷ್ಟೋ ಸಾರಿ ಹೇಳಿದೆ ಅಭಿಮನ್ಯುಗೆ, ಅವನ ಕೆಚ್ಚದೆ, ಅವನ ವೀರತ್ವ, ಅವನ ಕೌಶಲ್ಯ, ತಂತ್ರಗಾರಿಕೆ ನಮ್ಮನ್ನು ತಡೆಯಲಾಗಲಿಲ್ಲ ಅಂತಾನೆ. ಭೀಮನು ಕೂಡ ಅಷ್ಟೆ, ಹೋಗ್ಬೇಡ ಅಂತ ನಾವು ಹೇಳಿದ್ರು ಕೂಡ ಅವನು ತಡೆಯಲಿಲ್ಲ. ಆದರೂ ಕೂಡ ನಾವು ಅವನು ಹೋಗ್ತಿರುವಾಗ ನಾವು ಅನುಮತಿ ಕೊಟ್ಟೆವು, ಆಯಿತು ನಡೆಯ ಹೋಗಪ್ಪ ಅಂತ. ಹೋಗುವಾಗ ಅವನ್ನು ಹಿಂಬಾಲಿಸಿದೆವು ಅವನ ರಕ್ಷಣೆಗೋಸ್ಕರ. ನಾನು ಭೀಮಸೇನ, ನಕುಲ ಸಹದೇವ, ವಿರಾಟ ರಾಜ, ದ್ರುಪದ ರಾಜ ಎಲ್ಲರೂ ರಕ್ಷಣೆಗೋಸ್ಕರ ಹಿಂದೆ ಹೋದೆವು. ಆದರೆ ಜಯದ್ರಥ ರಾಜ ಮಾಯಾಗೋಡೆಯನ್ನು ನಿರ್ಮಿಸಿಬಿಟ್ಟು ನಮ್ಮನ್ನು ಹೋಗದ ರೀತಿಯಲ್ಲಿ ಮಾಡಿದ. ಅವನಿಗೆ ಎಲ್ಲರೂ ನಮ್ಮ ಕಣ್ಣೆದುರಿಗೇನೆ ಚುಚ್ಚಿ ಚುಚ್ಚಿ ಕೊಂದರು ಅರ್ಜುನ ಅಂತೇಳಿ ಕಣ್ಣೀರಾಕಿ ನಡೆದ ವಿಷಯವನ್ನು ಹೇಳ್ತಾನೆ ಅರ್ಜುನನಿಗೆ ಧರ್ಮರಾಜ. ಆಗ ಏನು ಹೇಳುತ್ತಿರುವಿರಿ, ನಿಮ್ಮ ಕೈಲಿ ಆಗದಂಥ ಕೆಲಸವೇ ಭೀಮಸೇನ? ನೀವು ಕೂಡ ಒಂದು ದೊಡ್ಡ ದೊಡ್ಡ ಸಾವಿರ ಆನೆಗಳ ಬಲ ಇರತಕ್ಕಂಥವ್ರು, ನೀವು ಕೂಡ ಅದನ್ನು ಹೊಡಿಲಿಕ್ಕೆ ಹೋಗ್ಲಿಕ್ಕೆ ಆಗಲಿಲ್ವೇ, ಪುತ್ರನ ರಕ್ಷಣೆ ಮಾಡ್ಲಿಕ್ಕೆ ಆಗಲಿಲ್ವೇ ಅಂಥೇಳಿ ದುಃಖಿಸ್ತಿರುವಾಗ ಆಗ ಹೇಳ್ತಾನೆ ಶ್ರೀಕೃಷ್ಣ, ನಿಜ ಅರ್ಜುನ, ಅವನು ಜಯದ್ರಥ ನ ತಂದೆ ಅತ್ಯಂತ ಅವನೊಂದು ವರ ಶಿವನ ವರ ಪಡ್ಕೊಂಡಿದ್ದಾನೆ. ಆ ಶಿವನ ವರದಿಂದ ಆ ಮಾಯಾಗೋಡೆಯನ್ನು ನಿರ್ಮಿಸಿದ್ದಾನೆ, ಹಾಗಾಗಿ ಇವರು ಹೊಡಿಲಿಕ್ಕಾಗಿಲ್ಲ ಅಂಥೇಳಿ ವಿಚಾರ ಹೇಳ್ತಾನೆ ಶ್ರೀಕೃಷ್ಣ. ಆಗ ಸುಮ್ಮನಾದ ಅರ್ಜುನ ದುಃಖಿಸುತ್ತ ಸೊ ಅವರ ಕಾರ್ಯಗಳನ್ನೆಲ್ಲ ಅವರು ಅಭಿಮನ್ಯುದು ಕಾರ್ಯಗಳಲ್ಲಿ ನೋಡ್ತಾರೆ. ಎಲ್ಲ ಅವರ ಉತ್ತರೆ ಅಭಿಮನ್ಯು ಹೆಂಡತಿ ಬಂದಿರ್ತಾಳೆ, ಇನ್ನು ವಿರಾಟ ರಾಜನ ಹೆಂಡತಿ ಆಕೆ, ಎಲ್ಲರೂ ಬಂದರು, ಎಲ್ಲ ದುಃಖದಲ್ಲಿ ಮುಳುಗೋಗಿರ್ತಾರೆ ಅಭಿಮನ್ಯನ ಸಾವಿನಿಂದ. ಹೀಗಾಗಿ ಇವರಿಗೆ ತಾಳಕ್ಕಾಗೋದಿಲ್ಲ. ಆಗ ಏನು ಹೇಳ್ತಾನೆ, ಒಂದು ಶಪಥ ಮಾಡ್ತಾನೆ ಯಾರು ಅರ್ಜುನ. ಇದೇ ಟೈಮ್ನಲ್ಲಿ ಇವರೆಲ್ಲ ಅಳೋದನ್ನು ನೋಡಿಬಿಟ್ಟು ಕೌರವರು ವಿಜಯೋತ್ಸವ ಮಾಡ್ತಿರ್ತಾರೆ. ಡ್ರಮ್ಮು ಗಿಮ್ಮು ಎಲ್ಲ ವೇಳ ಎಲ್ಲ ಹಾಕಿ ಇವರು ಅಳ್ತಾ ಇರೋದು ನೋಡಿ. ಆಗ ಯುಯಸ್ಸು ಬರ್ತಾನೆ, ಏಯ್ ಅವಿವೇಕಿಗಳ ಕುತಂತ್ರಿಗಳ, ಅವನು ಯಾರು ಅಲ್ಲ ದುರ್ಯೋಧನ ತಮ್ಮನೇ, ಕುತಂತ್ರಿಗಳ, ನೀವು ಒಂದು ಮಗುವನ್ನು ಕೊಂದು ಅವನ್ನು ವಿಜಯೋತ್ಸವ ಮಾಡ್ತಾ ಇದ್ದೀರಿ, ಇಷ್ಟು ಜನ ಎಲ್ಲನೂ ಜೀವಂತವಾಗಿದ್ದಾರೆ, ಅರ್ಜುನ ಜೀವಂತವಾಗಿದ್ದಾನೆ, ಮುಂದಿದೆ ನಿಮಗೆ ಮಾರಿ ಹಬ್ಬ ಅಂಥೇಳಿ ಯುಯಸ್ಸು ಹೇಳ್ತಾನೆ. ಇವನು ಪಾಂಡವರ ಸೈನ್ಯಕ್ಕೆ ಬಂದುಬಿಟ್ಟಿರ್ತಾನೆ. ಈ ಯುಯಸ್ಸಿನ ಮಾತುಗಳನ್ನು ಕೇಳಿದಂಥ ಕರ್ಣ ಮತ್ತು ದ್ರೋಣಾಚಾರ್ಯರಿಗೆ ಒಂಥರ ಈಟಿನಲ್ಲಿ ಚುಚ್ಚಿದಂಗೆ ಆಗುತ್ತೆ. ಅಲ್ಲಿಂದ ಏನು ಮಾಡ್ತಾನೆ ಅರ್ಜುನ, ನೋ ಈ ಯುದ್ಧದಲ್ಲಿ ನನ್ನ ಮಗನನ್ನು ಯಾರು ಸಾಯಿಸಿದರೋ ಅವನ್ನ ನಾಳೆ ಸೂರ್ಯಾಸ್ತದೊಳಗೆ ನಾನು ಅವನು ಕೊಲ್ತೀನಿ, ನಾನೇ ಕೊಲ್ತೀನಿ. ನಾನು ಕೊಲ್ದ ಹೋದರೆ ನಾನು ಅಗ್ನಿ ಪ್ರವೇಶ ಮಾಡ್ತೀನಿ, ನಾನು ಆತ್ಮಹತ್ಯೆ ಮಾಡ್ಕೋತೀನಿ, ನಾನು ಮಾಡಿಕೊಂಡು ನನ್ನ ಮಗನ ಜೊತೆಗೆ ನಾನು ಸ್ವರ್ಗಕ್ಕೆ ಹೋಗ್ತೀನಿ, ಇದು ಸತ್ಯ ಅಂತ ಹೇಳಿ ಶ್ರೀಕೃಷ್ಣ ಮತ್ತು ಪಾಂಡವರ ಎದುರಿಗೆ ಶಪಥ ಮಾಡಿಬಿಡ್ತಾನೆ ಅರ್ಜುನ. ಈ ವಿಷಯವನ್ನು ಜಯದ್ರಥ ಕೇಳಿಸ್ಕೋತಾನೆ, ಯಾರು ಅವನೇ ರಾಜ, ಹಿಂದೂ ರಾಜ್ಯದ ರಾಜ ಅವನು, ಕೇಳಿಸ್ಕೊಂಡ್ಬಿಟ್ಟು ಸೀದಾ ದುರ್ಯೋಧನ ಹತ್ರ ಹೋಗ್ತಾನೆ. ದುರ್ಯೋಧನ, ನಾನು ಇಲ್ಲಿದ್ದರೆ ನನ್ನ ಕೊಂದೇ ಬಿಡ್ತಾನೆ ಅರ್ಜುನ, ಅವನು ಶಪಥ ಮಾಡಿದ ಮೇಲೆ ನಾನು ಬದುಕೋದು ಕಷ್ಟ, ಹಾಗಾಗಿ ನಾನು ಎಲ್ಲರೂ ದೂರ ಓಡಿ ಹೋಗ್ಬಿಡ್ತೀನಿ, ನನ್ನ ಬಿಟ್ಟುಬಿಡಿ, ಯುದ್ಧದಿಂದ ನಾನು ಹೋಗ್ತೀನಿ. ಆಗ ದುರ್ಯೋಧನ ಹೇಳ್ತಾನೆ,
ನೋಡು ಜಯದ್ರಥ, ನೀನು ಎಲ್ಲಿ ಹೋದರೂ ನಿನ್ನನ್ನು ಅವರು ಕೊಲ್ತಾರೆ. ಅದಕ್ಕಿನ್ನ ಮುಂಚೆ ನಾವು ನಿನಗೆ ಏನು ರಕ್ಷಣೆ ಬೇಕೋ ಅದು ನಾವು ಮಾಡ್ತೀವಿ. ಈ ಇಷ್ಟೆಲ್ಲ ಸೈನ್ಯ ಇದೆ, ಅರ್ಜುನನಿಂದ ನಾ ಕಾಪಾಡೋದು ಜವಾಬ್ದಾರಿ ನಮ್ಮದು ಅಂತೇಳಿ ಅವನು ಧೈರ್ಯ ಹೇಳ್ತಾರೆ. ಕೊನೆಗೆ ಅವನ್ನು ಕರ್ಕೊಂಡು ಶಕುನಿ ಮತ್ತು ದುರ್ಯೋಧನ ಜಯದ್ರಥ ಇವ್ರು ಮೂರು ಜನನು ದ್ರೋಣಾಚಾರ್ಯರ ಹತ್ರ ಹೋಗ್ತಾರೆ. ಹೋಗ್ಬಿಟ್ಟು ನೋಡಿ ಯಾವಾದರೂ ಮಾಡಿ ನಾಳೆ ಒಂದು ದಿನ ಈ ಜಯದ್ರಥನನ್ನು ಕಾಪಾಡಿದರೆ ನಾವು ಯುದ್ಧದಲ್ಲಿ ಗೆಲ್ತೀವಿ ಅಂತ. ಅಷ್ಟೊತ್ತಿಗೆ ಶಕುನಿ ಹೇಳ್ತಾನೆ, ದುರ್ಯೋಧನ ಜಯದ್ರಥನನ್ನು ನಾಳೆ ಒಂದು ದಿನ ಸೂರ್ಯಾಸ್ತದೊಳಗೆ ಕೊಲ್ದಿದ್ರೆ ನಾವೇ ಯುದ್ಧದಲ್ಲಿ ಗೆಲ್ತೀವಿ, ಯಾಕೆಂದರೆ ಅವನು ಶಪಥ ಮಾಡಿದ್ದಾನೆ ಅರ್ಜುನ ಅಂತ ಹೇಳ್ತಾನೆ. ಹೌದು ಹೌದು ಶಕುನಿ ಮಾಮ ಹೌದು, ಹಾಗಾಗಿಯೇ ನಾವು ದ್ರೋಣಾಚಾರ್ಯರ ಬಳಿ ಬಂದಿರೋದಲ್ವಾ ಅಂತೇಳಿ ಹೇಳ್ತಾರೆ. ಅವಾಗ ಏನು ಮಾಡ್ತಾರೆ ಇವರು, ಸರಿ ಅಂತ ಹೇಳ್ಬಿಟ್ಟು ಆಗ ದ್ರೋಣಾಚಾರ್ಯರ ಹತ್ರ ಚರ್ಚೆ ಮಾಡ್ತಾರೆ, ಹೇಗಾದರೂ ಮಾಡಿ ನಾವು ರಕ್ಷಿಸಬೇಕು. ಸೊ ಮಾರನೇ ದಿನ 14ನೇ ದಿನದ ಯುದ್ಧ ಎಲ್ಲ ಕಡೆ ಅವ್ರಿಗೆ ಏನಾಗ್ಬಿಟ್ಟಿರುತ್ತೆ ಅವತ್ತು ಮಧ್ಯರಾತ್ರಿನೇ ಕೌರವರಿಗೆ, ಯಾವಾಗ ಅರ್ಜುನ ರಾತ್ರಿನೇ ಬಂದು ನಮ್ಮನ್ನು ಯುದ್ಧ ಮಾಡಿಬಿಡ್ತಾನೋ, ನಮ್ಮನ್ನು ಸಾಯಿಸ್ಬಿಡ್ತಾನೋ ಆ ಪುತ್ರ ವ್ಯಾಮೋಹದಿಂದ, ಏನು ಮಾಡೋದು ಅಂತ ಹೆದರಿಕೆಯಿಂದ ಇರ್ತಾರೆ. ಆದರೆ ಹಾಗೆ ಹೆದರಿಕೆಯಿಂದಲೇ ಬೆಳಿಗ್ಗೆ ಕಾಲ ಕಳೀತಾರೆ. ಅವತ್ತು ಮಾತ್ರ ಅವರು ಕರ್ಣ ಮತ್ತು ದ್ರೋಣಾಚಾರ್ಯರು ಊಟ ಕೂಡ ಮಾಡೋದಿಲ್ಲ, ಹಾಗೇ ಗುಡಾರದಲ್ಲಿ ಕೂತಿರ್ತಾರೆ. ಈ 14ನೇ ದಿನ ಅರ್ಜುನ ಪ್ರತಿಜ್ಞೆ ಮಾಡಿರ್ತಾನೆ, ಇದನ್ನು ಯೋಚಿಸುತ್ತಲೇ ಬರಬೇಕಾಗಿದ್ದರೆ ದ್ರೋಣಾಚಾರ್ಯರು ಸಗಟ ವ್ಯೂಹವನ್ನು ರಚಿಸಿರ್ತಾರೆ. ಇದೇನಪ್ಪ ಅಂದರೆ ಸಗಟ ವ್ಯೂಹ ಅಂದರೆ ಚೌಕಾಕಾರದ ವ್ಯೂಹ, 48 ಮೈಲಿ ಉದ್ದ, 20 ಮೈಲಿ ಅಗಲ, ಹಿಂಬದಿಯ ಭಾಗದಲ್ಲಿ ಕಮಲದ ಆಕೃತಿ, ಅದರೊಳಗೆ ಶುಚಿಮುಖ ವ್ಯೂಹ ಅಂತೇಳಿ ರಚಿಸಿರ್ತಾರೆ, ಅಂದರೆ ಸೂಜಿ ಆಕೃತಿ ಆ ರಚಿಸಿರ್ತಾರೆ. ಅದರಲ್ಲಿ ಸಗಟ ವ್ಯೂಹದಲ್ಲಿ ಅರ್ಜುನ ಒಳ ಪ್ರವೇಶಿಸ್ತಾನೆ, ಶ್ರೀಕೃಷ್ಣ ಹಿಂದೆಯೇ ಇರ್ತಾನೆ. ಆ ಸಗಟ ವ್ಯೂಹದಲ್ಲಿ ಹೋಗಿ ಸಿಂಧೂ ರಾಜ್ಯದ ರಾಜನಾದ ಜಯದ್ರಥನನ್ನು ಎಲ್ಲ ಕಡೆ ನೋಡ್ತಾನೆ, ಎಲ್ಲಿ ಯಾರು ಕಾಣದೇ ಇಲ್ಲ. ಅಲ್ಲಿ ಕಾಣೋದು ಕೇವಲ ಅಶ್ವತ್ಥಾಮ, ಶಲ್ಯ, ಶಕುನಿ, ಕೃಪಾಚಾರ್ಯ, ವೃಷಸೇನ ಈಗೆಲ್ಲ ಇರ್ತಾರೆ. ಜಯದ್ರಥನನ್ನ ಇವರೆಲ್ಲ ಸುತ್ತುವರ್ಕೊಂಡು 100,000 ಖಡ್ಗಸೇನ, 60,000 ರಥಗಳು, 7,000 ಆನೆಗಳು, 18,000 ಅಶ್ವಸೈನ್ಯ ಆ ಜಯದ್ರಥನ ಸುತ್ತುವರೆದಿರುತ್ತೆ. ಇವನು ಜಯದ್ರಥ ಕಾಣೋದಿಲ್ಲ ಎಲ್ಲಿನೂ. ಆಗ ಅರ್ಜುನ ವೀರಾವೇಶದಿಂದ ಹೋರಾಡ್ತಾನೆ, ಯಾರ ಜೊತೆಗೆ, ಎಲ್ಲ ಬಂದವ್ರನ್ನೆಲ್ಲ ತುಂಡು ತುಂಡಿ, ಅವನ ಬಾಣಗಳಿಗೆಲ್ಲ ಛಿದ್ರ ಛಿದ್ರಾಗಿ ಪುಡಿ ಪುಡಿಯಾಗಿ ಹೋಗ್ತಾ ಇರ್ತಾರೆ ಕೌರವರ ಸೈನ್ಯ. ಆಗ ಅರ್ಜುನನ ಎದುರು ದ್ರೋಣಾಚಾರ್ಯರು ಬರ್ತಾರೆ, ದ್ರೋಣಾಚಾರ್ಯರೊಡನೆ ಯುದ್ಧ ಆಗ್ತದೆ. ಎಷ್ಟು ಟೈಮ್, 2-3 ಗಂಟೆ ಟೈಮ್ ಯುದ್ಧ ಆಗುತ್ತೆ, ಯುದ್ಧದಲ್ಲಿ ಯಾರೂ ಸೋಲ್ತಾ ಇಲ್ಲ, ಅಷ್ಟೊಂದು ಅವರು ಪರಿಣಿತರಾಗಿದ್ದಾರೆ. ಹೀಗಾಗಿ ತುಂಬ ಅತ್ಯಂತ ಘೋರವಾದ ಯುದ್ಧ ನಡೀತಾ ಇರ್ತದೆ ಅವರಿಬ್ಬರಿಗೆ. ಆಗ ಶ್ರೀಕೃಷ್ಣ ಬಂದು, ಅರ್ಜುನ ನೀನು ಅನವಶ್ಯಕವಾಗಿ ಈಗ ದ್ರೋಣಾಚಾರ್ಯನನ್ನು ಯಾವುದೇ ಕಾರಣಕ್ಕೆ ಕೊಲ್ಲಕ್ಕಾಗಲ್ಲ, ಏಕೆಂದರೆ ದ್ರೋಣಾಚಾರ್ಯರು ಇಡೀ ಮನುಷ್ಯರೆಲ್ಲ ದೇವಾನ್ ದೇವತೆಗಳು ಕೂಡ ಅವ್ರನ್ನ ಕೊಲ್ಲೋದು ಕಷ್ಟ. ಹಾಗಾಗಿ ನೀನೊಂದು ಕೆಲಸ ಮಾಡು, ಅಲ್ಲಿ ಬಿಟ್ಟುಬಿಟ್ಟು ಬೇರೆ ಕಡೆಗೆ ಯುದ್ಧ ಮಾಡು ಅಂತೇಳಿ ಹೇಳ್ಕೊಡ್ತಾನೆ. ಆ ಯುದ್ಧ ಸರಿ ಅಂತ ಹೇಳಿ ಆಗ ರಾಜ ಶ್ರುತಾಯುಧ, ಅವನ ತಾಯಿಯಿಂದ ಅವನು ಬಂದರೂ ಯುದ್ಧ ಮಾಡ್ತಿರ್ತಾನೆ ಅರ್ಜುನ ಜೊತೆಗೆ. ಅವನು ಎಷ್ಟೇ ಹೊಡೆದಾಡಿದ್ರು ಕೂಡ ಅರ್ಜುನ ಎಷ್ಟೇ ಹಾಕಿದರೂ ಅವನು ಸಾಯೋದಿಲ್ಲ, ಯಾಕೆಂದರೆ ಅವನಿಗೆ ಅವ್ರ ತಾಯಿ ವರ ಬಂದಿರುತ್ತೆ, ಅವನಿಗದೇ ಅವನ ತಲೆ ಮೇಲೆ ಬಿದ್ದರೆ ಅವನು ಸಾಯೋದು ಶ್ರುತಾಯುಧನಿಗೆ. ಹೀಗಾಗಿ ಏನು ಮಾಡ್ತಾನೆ, ಇವನು ಕೋಪದಿಂದ ಬಾಣಗಳು ಬಿಟ್ಟಾಗ ಅವನಿಗೆ ಕೋಪ ಬಂದು ಶ್ರುತಾಯುಧ ಗದೆಯನ್ನು ಎಸಿತಾನೆ. ಆ ಗದೆಗೆ ಶ್ರೀಕೃಷ್ಣ ಬಂದು ಬಲಭುಜ ಕೊಟ್ಟಾಗ ಅಷ್ಟೇ ವೇಗವಾಗಿ ಆ ಗದೆ ಅವನ ತಲೆಗೆ ತಗಲುತ್ತೆ ಶ್ರುತಾಯುಧನಿಗೆ. ಆಗ ಅವನು ಅಲ್ಲಿ ಸತ್ತೋಗ್ತಾನೆ. ಅಲ್ಲಿಂದ ಮುಂದಕ್ಕೆ ನುಗ್ತಾರೆ ಈ ಸಗಟ ವ್ಯೂಹದಲ್ಲಿ ಎಲ್ಲ ಹೋಗಿ 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 ಅನೇಕ ಜನರದ ಸಾಯ್ತಾ ಇರ್ತಾರೆ. ಆಗ ಇವರು ದ್ರೋಣಾಚಾರ್ಯರು ನಿಶ್ಚಿಂತವಾಗಿ ಏನನ್ನೋ ಯೋಚಿಸ್ತಾ ಇರ್ತಾರೆ. ದುರ್ಯೋಧನ ನೋಡ್ತಾನೆ, ಏನು ದ್ರೋಣಾಚಾರ್ಯರೇ, ಇನ್ನೂ ಇಷ್ಟೆಲ್ಲ ಯುದ್ಧ ನಡೆತಿರುವಾಗಲೂ ನೀವು ನಮ್ಮ ಸೈನ್ಯ ಎಲ್ಲ ನಾಶ ಆಗ್ತಾ ಇರುವಾಗಲೂ ನೀವಿನ್ನೂ ಸುಮ್ಮನೆ ಕೂತಿದ್ದೀರಲ್ಲ, ಏನಾದರೂ ಬಾಣಗಳ ಪ್ರಯೋಗ ಮಾಡಿ ಅಂತ ಹೇಳ್ತಾರೆ. ಆಗ ದ್ರೋಣಾಚಾರ್ಯರು ಪ್ರಯೋಗ ಮಾಡ್ತಾರೆ. ಅದೇ ರೀತಿ ಏನು ಮಾಡ್ತಾನೆ, ಅದೇ ವೇಳೆಯಲ್ಲಿ ಭೀಮ ದುರ್ಯೋಧನನ ಸಹೋದರರಾದ ಸತ್ಯುಂಜಯ, ಶತ್ರು ಸಹ, ಚಿತ್ರಸೇನ, ಚಿತಾಕ್ಷರನ್ನು ಕೊಂದು ವಿಕರ್ಣನೊಂದಿಗೆ ಹೋರಾಡಿ ಕೊನೆಗೆ ವಿಕರ್ಣನನ್ನು ಕೊಂದು ಬಿಡ್ತಾನೆ. ಆಮೇಲೆ
ಅರ್ಜುನ ರಾಜ ಗುರುಸ್ರಾವ ಕೈನ ಕತ್ತರಿಸ್ತಾನೆ. ಅವನು ಹೇಳ್ತಾನೆ, ಏನು ಮೋಸದಿಂದ ನೀವು ನನ್ನ ಕೈ ಕತ್ತರಿಸ್ತಿದ್ದೀಯಲ್ಲ ಅರ್ಜುನ, ನಿಮ್ದೆಲ್ಲ ಮೋಸದ ಪ್ರವೃತ್ತಿನೇ. ಯುದ್ಧ ಅಂದ್ರೆ ಧರ್ಮ ರೀತಿ, ಶ್ರೀಕೃಷ್ಣನನ್ನ ಜತೆನಲ್ಲಿಟ್ಕೊಂಡು ನೀನು ಮೋಸದಿಂದ ನನ್ನ ಕೈ ಕತ್ತರಿಸ್ತಲ್ಲ, ಏನಿದು? ಆವಾಗ ನೋಡಿದ್ರೆ ಭೀಷ್ಮ ಪಿತಾಮಹನ ಹತ್ರ ಅನುಮತಿ ತಗೊಂಡು ಅವನ್ನ ಸಾಯಿಸಿದ್ರಿ ಶಿಖಂಡಿನ ಇಟ್ಕೊಂಡು. ಈಗ ನಿಮ್ಮ ಕೈಲಿ ಆಗ್ದಲ್ಲೇ ಅಭಿಮನ್ಯನ ಕಳಿಸ್ಬಿಟ್ಟು ಚಕ್ರವ್ಯೂಹಕ್ಕೆ ಅವನ್ನು ಸಾಯಿಸಿದ್ರಿ, ಈಗ ಬಂದು ಮೋಸದಿಂದ ನನ್ನ ಕೈ ಕತ್ತರಿಸ್ತೀಯ ಅಂಥೇಳಿ ರಾಜ ಗುರುಸ್ರಾವಸ್ ಹೇಳ್ತಾನೆ. ಅಷ್ಟರಲ್ಲಿ ಇದ್ದಕ್ಕಿದ್ದಾಗ ಇನ್ನೇನು ಇನ್ನೊಂದು 2 ಗಂಟೆ ಟೈಮ್ನಲ್ಲಿ ಸೂರ್ಯಾಸ್ತ ಆಗಬೇಕು, ಮುಳುಗ್ಬೇಕು ಸೂರ್ಯ. ಅಷ್ಟರಲ್ಲಿ ಇದ್ದಕ್ಕಿದ್ದಾಗ ಕತ್ಲಾಗ್ಬಿಡುತ್ತೆ. ಕತ್ಲಾದ ತಕ್ಷಣ ಎಲ್ಲರಿಗೂ ಆಸ್ತಿ, ಇನ್ನೇನು ಯುದ್ಧ ಮುಗಿದು ಅಂತ ಶಂಕ ಊದ್ತಾರೆ, ಎಲ್ಲ ಯುದ್ಧ ಸ್ಟಾಪ್ ಆಗ್ತದೆ. ಆದಾಗ ಸರಿ, ಇವರು ಕೌರವರು ನಾವು ಯುದ್ಧದಲ್ಲಿ ಗೆದ್ವಿ ಅಂತೇಳಿ ವಿಜಯೋತ್ಸವ ಮಾಡಿಕೊಂಡು ಅಲ್ಲಿ ಚಿತೆಯನ್ನ ಏರ್ಪಾಡು ಮಾಡ್ತಾರೆ. ಚಿತೆ ಏರ್ಪಾಡು ಮಾಡ್ತಾರೆ ಯಾರು? ಕೌರವರು. ಆಗ ಅರ್ಜುನನಿಗೆ ಹೇಳ್ತಾರೆ ಚಿತೆ ಪ್ರವೇಶ ಮಾಡೋಕ್ಕೆ. ಗಾಂಡೀವ ಬಿಲ್ಲನ್ನು ಇಟ್ಕೊಂಡು ಶ್ರೀಕೃಷ್ಣನಿಗೆ ಕೈ ಮುಗಿದು ಅರ್ಜುನ ಚಿತೆ ಏರಲು ಹೊರಡ್ತಾರೆ. ಹೊರಡುವಾಗ ಅದೇ ಟೈಮ್ನಲ್ಲಿ ಜಯದ್ರಥ ಆ ಚಿತೆ ಏರೋದು ನೋಡೋಣ ಅಂತ ಬಂತಾನೆ ಅಲ್ಲಿಗೆ. ಇವ್ರ ಜೊತೆಗೇನೆ ಯಾರು ಈ ಕೌರವರು, ಕರ್ಣ ಇವರೆಲ್ಲ ಇದೆ, ಅವ್ರ ಜೊತೆಗೆ ಬರ್ತಾನೆ. ಬಂದ ತಕ್ಷಣನೇ ಇವನು ಇಮ್ಮಿಡಿಯೇಟ್ ತಕ್ಷಣನೇ ಸೂರ್ಯನ ಕಿರಣಗಳೆಲ್ಲ ಬಂದ್ಬಿಟ್ಟು ಬೆಳಕಾಗುತ್ತೆ, ಸೂರ್ಯ ಕಾಣುತ್ತಾನೆ. ಯಾಕೆಂದರೆ ಶ್ರೀಕೃಷ್ಣ ತನ್ನ ಸುದರ್ಶನ ಚಕ್ರವನ್ನು ಸೂರ್ಯನಿಗೆ ಅಡ್ಡ ಹಿಡ್ದಿರ್ತಾರೆ. ಅಡ್ಡ ಹಿಡ್ದಿಟ್ಟು ಇವ್ರಿಗೆ ಆಶ್ಚರ್ಯ ಆಗ್ಬಿಡುತ್ತೆ ಎಲ್ಲರಿಗೂ. ಆವಾಗ ಹೇಳ್ತಾನೆ ಶ್ರೀ ಕೃಷ್ಣ, ಅರ್ಜುನ ಈ ಅವಕಾಶ ನೀನು ಬಿಡಬೇಡ, ಇವ್ರನ್ನ ನಾಶ ಮಾಡು, ಈಗ ಬಿಟ್ಟರೆ ಯಾವುದು ಸಾಧಿಸ್ಲಿಕ್ಕಾಗಲ್ಲ, ಎತ್ತು ಗಾಂಡೀವ ಅಂತೇಳಿ ಗಾಂಡೀವನ ತಗೊಂಡು ಅವರಿಗೆ ಹೊಡಿತಾರೆ. ಯಾರಿಗೆ? ಜಯದ್ರಥನಿಗೆ. ಆಗ ಜಯದ್ರಥ ಓಡಿ ಬಂದು, ನೋಡು ಅರ್ಜುನ, ನೀನು ನನ್ನ ಸಾಯಿಸಿದ್ರೆ ನೀನು ಸತ್ತೋಗ್ತೀಯ, ಪಾಂಡವರು ಯುದ್ಧದಲ್ಲಿ ಸೋಲ್ತಾರೆ, ನೀನು ನಾನು ಇನ್ನು ಮೇಲೆ ಜೀವಮಾನದಲ್ಲಿ ಯುದ್ಧ ಮಾಡಲ್ಲ, ಈ ತಪ್ಪು ನಾನು ಇನ್ನು ಮುಂದೆ ಮಾಡೋದಿಲ್ಲ, ನನ್ನ ಕ್ಷಮಿಸ್ಬಿಡು ಅಂತ ಕೇಳ್ಕೋತಾನೆ ಜಯದ್ರಥ. ಅದಕ್ಕೆ ಕೃಷ್ಣ, ಅರ್ಜುನ, ಜಯದ್ರಥನ ತಂದೆ ರಾಜ ವೃಕ್ಷಾತ್ರ, ಯಾವಾಗಲೂ ತಪಸ್ ಮಾಡಿ ಪುಣ್ಯ ಕೆಲಸ ಮಾಡ್ತಿದ್ದಾನೆ. ಆ ರಾಜ ಈಗ ಶಮಂತ ಪಂಚಕ ಅರಣ್ಯದಲ್ಲಿ ತಪಸ್ ಮಾಡ್ತಿದ್ದಾನೆ. ಈ ನೀನು ಜಯದ್ರಥನ ತಲೆ ಆ ಶ್ರೀಮಂತ ಪಂಚಕದತ್ತನ ಅವರ ತಂದೆ ವೃಕ್ಷಾತ್ರನ ಕೈಲಿ ಬೀಳೋ ಥರ ನಿನ್ನ ಬಾಣವನ್ನು ಬದಲಾಯಿಸು. ಏಕೆಂದರೆ ಅವನ್ನ ಕತ್ತರಿಸಿದ ತಲೆ ಇಲ್ಲೇನಾದರೂ ನೆಲಕ್ಕೆ ಬಿದ್ದರೆ, ತಲೆ ಬಿದ್ದ ತಕ್ಷಣ ನೆಲಕ್ಕೆ ನಿನ್ನ ತಲೆ ನೂರೋಳು ಹೋಗ್ತದೆ ಅರ್ಜುನ, ಅದಕ್ಕೆ ಆ ಶಿರಸ್ಸನ್ನು ಅತ್ಲಕ್ಕೆ ತಿರುಗಿಸು ನಿನ್ನ ಬಾಣ ಅಂತಾನೆ. ಆಗ ಅರ್ಜುನ ತಡ ಮಾಡೋದೇ ಇಲ್ಲ, ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಮಾಡಿದ ತಕ್ಷಣ ಈ ಜಯದ್ರಥನ ತಲೆ ಕತ್ತರಿಸ್ಕೊಂಡು ಸೀದಾ ಹೋಗುತ್ತೆ. ಯಾರು? ಅವ್ರ ತಂದೆ ರಾಜ ವೃಕ್ಷಾತ್ರನ ಕೈಲಿ, ತಪಸ್ ಮಾಡೋನ ಕೈಲಿ ಬೀಳುತ್ತೆ. ಬಿದ್ದರೆ ತಕ್ಷಣ ಇದೇನಪ್ಪ ಅಂತೇಳಿ ಕಂಡುಬಿಡ್ತಾನೆ ಮಗ. ಆ ಗಾಬರಿಗೆ ತಲೆ ನೆಸ್ತ್ಬಿಡ್ತಾನೆ ಹೊರಗಡೆ, ಅವನು ಎಲ್ಲಿ ಏನು ಮಾಡ್ತೀನಿ ಅಂತ ಗೊತ್ತಾಗಲ್ಲ. ಎಸದ ತಕ್ಷಣನೇ ಅವನ ತಲೆ ನೂರೋಳಾಗುತ್ತೆ. ಯಾರ್ದು? ವೃಕ್ಷಾತ್ರನ ತಲೆ, ಅವ್ರ ತಂದೆ ತಲೆ. ರಾಜ ವೃಕ್ಷಾತ್ರ ನೂರ್ಸಿಗಳಾಗಿ ಅವನು ಸತ್ತೋಗ್ಬಿಡ್ತಾನೆ, ತಪಸ್ ಮಾಡ್ತಿದ್ದಂಥವನು. ಹೀಗೆ ಅಲ್ಲಿ ಜಯದ್ರಥನ ನಾಶ ಆಗ್ಬಿಡುತ್ತೆ. ಅಲ್ಲಿಂದ ಆವತ್ತಿನ ಅಂದರೆ 13ನೇ ದಿನದ ಯುದ್ಧ ಅತ್ಯಂತ ಸಂತೋಷವಾಗಿ, ಅಲ್ಲ 14ನೇ ದಿನದ ಯುದ್ಧ ಎಲ್ಲ ಸರಿ ಹೋಗುತ್ತೆ. ಇವ್ರಿಗೂ ಕೂಡ ಪಾಂಡವರಿಗೆ ಮೇಲ್ಗೈ ಆಗ್ತದೆ. ಏನು ಶಪಥ ಮಾಡಿದ್ನೋ ಅರ್ಜುನ ಅದು ಈಡೇರುತ್ತೆ. ಕೊನೆಗೆ 15ನೇ ದಿನದ ಯುದ್ಧ ಏನಪ್ಪ ಅಂದರೆ, ದ್ರೋಣಾಚಾರ್ಯರು ಏನು ಮಾಡ್ತಾರೆ, ಮಾರನೇ ದಿನ ಕೋಪಾಗ್ರಿತರಾಗಿ ಎಲ್ಲ ಅವ್ರ ಬಾಣಗಳಿಂದ ಪಾಂಡವರ ಸೈನ್ಯ ಎಲ್ಲ ಕಡಿಮೆ ಆಗ್ತಾ ಬಂದ್ಬಿಡ್ತದೆ. ನೋಡ್ತಾರೆ ಏನು ಮಾಡೋದು ಈಗ ಅಂತೇಳಿ. ಆಗ ಹೇಳ್ತಾನೆ ಕೃಷ್ಣ, ನೋಡು ಅರ್ಜುನ, ನೋಡು ಧರ್ಮರಾಜ, ಯಾವುದೇ ಕಾರಣಕ್ಕೆ ದ್ರೋಣಾಚಾರ್ಯರನ್ನು ಮನುಷ್ಯರಾಗಲಿ ದೇವತೆಗಳಾಗಲಿ ಪ್ರಪಂಚದಲ್ಲಿ ಯಾರೂ ಸೋಲ್ಸೋಕ್ಕಾಗಲ್ಲ. ಆದ್ದರಿಂದ ನೀನು ಒಂದು ಕೆಲಸ ಮಾಡಬೇಕು ಧರ್ಮರಾಜ ಅಂತ. ಏನು? ಈಗ ಯಾಗೋ ಅಶ್ವತ್ಥಾಮ ಇನ್ನೊಂದು ತುದಿಯಲ್ಲಿ ಯುದ್ಧ ಮಾಡ್ತಿದ್ದಾನೆ. ಅಶ್ವತ್ಥಾಮ ಮರಣಿಸಿದ ಅಂತ ಹೇಳಿಬಿಟ್ರೆ ಸೊ ನಾವು ಯುದ್ಧವನ್ನು ಗೆಲ್ಬೋದಿಲ್ಲ. ಅಂದರೆ ಅಶ್ವತ್ಥಾಮ ಸತ್ತೋದ ಅಂತ ವಿಷಯ ಗೊತ್ತಾದರೆ ದ್ರೋಣಾಚಾರ್ಯರು ಶಸ್ತ್ರ ತ್ಯಜಿಸ್ತಾರೆ, ಅವರು ಯುದ್ಧ ಮಾಡಲ್ಲ, ಅದು ಅವ್ರ ನಿಯಮ ಅಂತ ಹೇಳ್ತಾರೆ. ಇದು ನಾನು ಮಾತ್ರ ಹೇಳೋದಿಲ್ಲ ಕೃಷ್ಣ, ಇಂಥ ವಿಚಾರದಲ್ಲಿ ನಾನು ಸುಳ್ಳು ಹೇಳೋದೇ ಇಲ್ಲ ಅಂತ. ಆಗ ಭೀಮನನ್ನು ಕರೆಸಿ
ಭೀಮ ಬಾಯಿಲಿ ನಮ್ಮ ಸೈನ್ಯದಲ್ಲಿಯೇ ಆ ರಾಜನ ಆನೆಯ ಹೆಸರು ಅಶ್ವತ್ಥಾಮ ಅಲ್ಲವೇ? ಹೌದು, ಆ ಆನೆಯನ್ನು ವಧಿಸು ಅಂತ ಹೇಳ್ತಾರೆ. ವಧಿಸು ಅಂದ ತಕ್ಷಣ ಆವಾಗ ಭೀಮ ಬಂದು ಆ ಆನೆಯನ್ನು ಸಾಯಿಸಿಬಿಟ್ಟು ಅವನು ಹೇಳ್ತಾನೆ, ಅಶ್ವತ್ಥಾಮ ಕೊಂದಿದ್ದೀನಿ, ಅಶ್ವತ್ಥಾಮ ಹತನಾದ ಅಂತೇಳಿ ಜೋರಾಗಿ ಕಿರಿಸ್ತಾನೆ. ಆವಾಗ ಇನ್ನೇನು ಅಶ್ವತ್ಥಾಮ ಹತನಾದ ಅಂತ ಹೇಳ್ತಾರಲ್ಲ ಅಂಥೇಳಿ ಇವನಿಗೆ, ಯಾರಿಗೆ, ದ್ರೋಣಾಚಾರ್ಯರಿಗೆ ಆಶ್ಚರ್ಯ ಆಗ್ತದೆ. ಇದೇನು, ಅಶ್ವತ್ಥಾಮ ಸತ್ತೋಗ್ಬಿಟ್ನ, ನಿಜಾನ ಅಂತ ಹೇಳುವಾಗ ಮೆಲ್ಲೆ ಹತ್ರಕ್ಕೆ ಬರ್ತಾನೆ ಧರ್ಮರಾಜನ ಹತ್ರ. ಆವಾಗ ಹೇಳು ಅಂತಾನೆ. ಆಗ ಧರ್ಮರಾಜ ಹೇಳ್ತಾನೆ, ಅಂದರೆ ಯುಧಿಷ್ಠಿರ ಇವನು, ಧರ್ಮರಾಜ ಹೇಳ್ತಾನೆ, ಅಶ್ವತ್ಥಾಮ ಹತ ಅಂತೇಳಿ ಮೆಲ್ಲೆ ಇತಿ ನರೋವ ಕುಂಜರಹ ಅಂತಾನೆ. ಅಂದರೆ ಅಶ್ವತ್ಥಾಮನು ಮನುಷ್ಯನೋ ಆನೆಯೋ ತಿಳಿದಿಲ್ಲ ಎಂದು ಮೆಲ್ಲೆ ಹೇಳ್ತಾನೆ. ಅದೇ ವೇಳೆಯಲ್ಲಿ ಶ್ರೀಕೃಷ್ಣ ಶಂಕ ಊದ್ತಾನೆ. ಈ ವಿಚಾರ ಗೊತ್ತಾದಾಗ ಇವನು ಕೇಳಿಸೋದಿಲ್ಲ, ಹಾಗಾಗಿ ಅಶ್ವತ್ಥಾಮ ಆತನಾಗಿದ್ದಾನೆ ಅಂಥೇಳಿ ಇವರು ದ್ರೋಣಾಚಾರ್ಯರು ಭಾವಿಸಿ ಕೊನೆಗೆ ಆ ಶಸ್ತ್ರಾಸ್ತ್ರಗಳನ್ನೆಲ್ಲ ತ್ಯಜಿಸಿ ಹಾಗೆಯೇ ಸೂರ್ಯದೇವನಿಗೆ ಪ್ರಾರ್ಥನೆ ಮಾಡ್ತಾ ಧ್ಯಾನ ಮಾಡ್ತಾ ಕೂತು ಬಿಡ್ತಾನೆ. ನನ್ನ ತಗೊಂಬಿಡಪ್ಪ ಈ ಪ್ರಪಂಚದಿಂದ, ಸಾಕು ನನ್ನ ಜೀವನ ಅಂತೇಳಿ ಪ್ರಾರ್ಥನೆ ಮಾಡುವಾಗ ಇವನ್ನ ಅತಕ್ಕೋಸ್ಕರನೇ ದ್ರುಪದ ರಾಜ ಯಜ್ಞ ಮಾಡಿರ್ತಾನಲ್ಲ, ನನಗೊಂದು ಮಗನ್ನ ಕೊಡಿ, ಇವನು ದ್ರೋಣಾಚಾರ್ಯ ನಮ್ದು ಅರ್ಧ ರಾಜ್ಯ ಕಿತ್ಕೊಂಡ ಒಂದು ಹಸುಗೋಸ್ಕರ ಅಂತ ಎಲ್ಲ. ಆ ಒಂದು ವರಪುತ್ರನೇ ದುಷ್ಟದ್ಯುಮ್ನ, ಇವನು ಹೋದವನೇ ದ್ರೋಣಾಚಾರ್ಯರನ್ನ ತಲೆ ಕತ್ತರಿಸ್ಬಿಡ್ತಾನೆ. ಸೊ ದ್ರೋಣಾಚಾರ್ಯರು ಹತರಾಗ್ಬಿಡ್ತಾರೆ. ಸೊ ಇಲ್ಲಿಗೆ ಉಪನ್ಯಾಸ ಸಾಕು, ನಾಳೆಗೆ ಮುಂದುವರಿಸೋಣ. ನನ್ನ ಹೆಸರು ರಾಮಕೃಷ್ಣಯ್ಯ ಮಧ್ಯಗ್ರಾಮ.